ಭ್ಯೋ ನಮಃ. ಮತ್ತು ನಿಮ್ಮನ್ನೆಲ್ಲ ಯೂಟ್ಯೂಬ್ ಚಾನೆಲಿಂದ ಭೇಟಿಯಾಗೋದಲ್ಲಿ ನಾವು ತುಂಬ ಸಂತೋಷವನ್ನು ಪಡ್ತೇವೆ. ಪರಮಾತ್ಮನಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು. ಈ ಸೇವೆ ಮಾಡಲಿಕ್ಕೆ, ನಮ್ಮಲ್ಲಿ ಸೇವೆ ಮಾಡಲಿಕ್ಕಿಟ್ಟದ್ದಕ್ಕೆ ಭಗವಂತನಿಗೆ ನಮಸ್ಕಾರಗಳನ್ನು ತಿಳಿಸಿಕೊಂಡು, ಕುಂಗು ದ್ವೈತ ಯೂಟ್ಯೂಬ್ ಚಾನೆಲನ್ನು ಶ್ರಾವಣದ ವಿಡಿಯೋ ಎಲ್ಲರಿಗೂ ಅದ್ಭುತವಾಗಿ ಉಪಯೋಗ ಆಗಿದೆ ಅಂತ ನಮಗೆ ಬಂದ ಸುದ್ದಿಗಳು, ಎಲ್ಲರ ಹಾಕಿದ ಕಮೆಂಟ್ಸಲ್ಲಿ ನಾವು ತಿಳ್ಕೊಂಡೇವೆ. ಬಹಳ ಸಂತೋಷ ಆಗಿದೆ ನಮಗೆ. ಮತ್ತು ಎಲ್ಲರೂ ಕೇಳಿದ ರೀತಿಯಲ್ಲಿ ಗೋಕುಲಾಷ್ಟಮಿಯ ಪೂಜೆ ಸಂಕ್ಷಿಪ್ತವಾಗಿ ಒಂದು ದೇವರ ಪೂಜೆ, ನಿರ್ಮಾಲ್ಯವರಿಗೂ ಇರುವ ವಿಷಯ, ಮತ್ತು ಅದು ಗೋಕುಲಾಷ್ಟಮಿ ಪೂಜೆಯಲ್ಲಿ ಸಾಲಿಗ್ರಾಮ ಪೂಜೆ ಸಹಿತವಾಗಿ ನಾವು ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಮಾಡ್ತೇವೆ. ಅದಕ್ಕಾಗಿ ಸಂಕ್ಷಿಪ್ತವಾಗಿ ಒಂದು ಚಿಕ್ಕ ದೇವರ ಪೂಜೆ ಮತ್ತು ಗೋಕುಲಾಷ್ಟಮಿ ಪೂಜೆಯನ್ನು ಏನೇನು ಮಾಡಬೇಕು ಹಾಗೆ ಎಂಬುದನ್ನು ಈ ವಿಡಿಯೋಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಮೊದಲ ಪಾರ್ಟು ಏನೇನೆಲ್ಲ ಸಾಮಗ್ರಿಗಳು ಇದಕ್ಕೆ ನಿಮಗೆ ದೇವರ ಪೂಜೆಗೆ ಬೇಕಾಗಿದೆ ಎಂಬುದನ್ನು ಈಗ ನೋಡಿಕೊಳ್ಳೋಣ. ದೇವರ ಪೂಜೆಗೆ ನೋಡಿ, ಈ ರೀತಿಯ ಸೋಮಸೂತ್ರ ತಟ್ಟೆ ಅಂತ ಹೇಳ್ತೇವೆ. ಈ ಸೋಮಸೂತ್ರ ತಟ್ಟೆ ಚಿಕ್ಕದು, ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಅಡೆಯಾಳಕ್ಕಿಟ್ಟಿದ್ದೇವೆ. ಇದು ಒಂದು, ಅದರಲ್ಲಿ ಕೃಷ್ಣ ವಿಗ್ರಹ, ನಿಮ್ಮ ಮನೆಯಲ್ಲಿರುವ ಸಾಲಿಗ್ರಾಮಗಳನ್ನೆಲ್ಲ ಅಲ್ಲಿ ಇಡಬೇಕು. ಆಮೇಲೆ ಈ ರೀತಿಯ ಚಿಕ್ಕ ತಟ್ಟೆಯನ್ನು ಪಕ್ಕದಲ್ಲಿಟ್ಟು ಗರುಡ, ಶೇಷ, ಹನುಮಪ್ಪ ಇವರನ್ನೆಲ್ಲ ಪ್ರತ್ಯೇಕ ಪ್ರತ್ಯೇಕ ಈ ರೀತಿಯ ಎರಡು ಮೂರು ತಟ್ಟೆಗಳು, ಒಂದು ತಟ್ಟೆಯಲ್ಲಿ ಹನುಮನ್ ದೇವರು, ಒಂದು ತಟ್ಟೆಯಲ್ಲಿ ಶೇಷದೇವರು, ಒಂದು ತಟ್ಟೆಯಲ್ಲಿ ಗರುಡ ದೇವರು, ಇದನ್ನು ಹೀಗೆ ಒಂದು ಸೆಟ್ ಮಾಡಿಕೊಳ್ಳಿ. ಮೇಲೆ ಇಟ್ಕೋಬೇಕು ಅಂತಿಲ್ಲ, ನಿಮಗೆ ತಿನ್ನಲಿಕ್ಕಾಗಿ ನಾನು ಕೊಟ್ಟಿದ್ದೇನೆ. ಕೆಳಗೆ ಈ ರೀತಿ ಹಲಿಗೆಯಲ್ಲಿ ಅದನ್ನು ಸೆಟ್ ಮಾಡಿಕೊಳ್ಳಿ. ಆಮೇಲೆ ತೀರ್ಥಕ್ಕೆ ಎರಡು ಪಂಚಪಾತ್ರೆಗಳು, ಒಂದಲ್ಲಿ ಶುದ್ಧೋದಕ ಅಂದರೆ ಬರೀ ನೀರು, ಒಂದಲ್ಲಿ ಶುದ್ಧೋದಕ, ಒಂದಲ್ಲಿ ಗಂಧೋದಕ. ಗಂಧೋದಕ ಅಂದರೆ ಪಚ್ಚಕಲ್ಪೂರ, ಏಲಕ್ಕಿ ಎಲ್ಲನ್ನೂ ಈ ಗಂಧ ಚಕ್ಕೆಯಲ್ಲಿ ಹಾಕಿ ಅರಕೋಬೇಕು. ನಾವು ಚೆನ್ನಾಗಿ ಅರೆದ್ರೆ ಗಂಧ ಸಹಿತದು ಬರ್ತೆ. ಅದನ್ನು ಇದರಲ್ಲಿ ಹಾಕಿ ನೀರು ಹಾಕಿ ಇಟ್ಕೊಳ್ಳಿ. ಒಂದು ನಿರ್ಮಾಲ್ಯ ಮಾಡಲಿಕ್ಕೆ ಈ ರೀತಿಯ ಒಂದು ಚಿಕ್ಕ ಪಾತ್ರೆ. ದೇವರಿಗೆ ಅರ್ಘ್ಯಪಾದ್ಯಗಳೆಲ್ಲ ಕೊಡಲಿಕ್ಕೆ ಈ ರೀತಿ ಒಂದು ಪಾತ್ರೆ, ಅದರಲ್ಲಿ ಒಂದು ಉದ್ಧರಣೆಯನ್ನು ಹಾಕಿ ಇಟ್ಕೋಬೇಕು. ಶಂಖ, ಕಚ್ಚಾಳ ಅಂತ ಕರಿತೇವೆ ಅದನ್ನು, ಗಂಧ ಮತ್ತು ಅಕ್ಷತೆಯನ್ನು ಇದರಲ್ಲಿ ಹಾಕಿಟ್ಕೋಬೇಕು. ಆ ಗಂಧವನ್ನು ಅರೆದು ಇದರಲ್ಲಿ ಸೇರಿಸಬೇಕು. ಒಂದು ಅರ್ಶನದ ಬೇರನ್ನು ಅರೆದ್ರಿಂದರೆ ಅದನ್ನು ತೆಗೆದು ಹಾಕಿ ಏಲಕ್ಕಿ ಸಿಪ್ಪೆ ಅಥವಾ ಬಾಳೆ ಹೂವಿನ ಬಾಡಿದ ಅದರ ಬಾಳೆ ಹೂವು ಅದನ್ನು ಸುಟ್ಟು ಹಾಕಿರಿ ಅಂದರೆ ಕಲರ್ ಬರ್ತೆ. ಇದನ್ನು ತೆಗೆದಿಟ್ಕೊಳ್ಳಿ. ಗಂಟೆ, ಮಂಗಳಾರತಿ ತಟ್ಟೆ, ತುಳಸಿ, ತುಳಸಿ ಸ್ವಲ್ಪ ಹೂಗಳು ದಂಡಿಯ ಬೇಕು ಪೂಜೆಗೆ, ಕೃಷ್ಣನ ಪೂಜೆಗೆ, ಅರ್ಚನೆಗೆ, ಅಂಗಪೂಜೆಗೆ ಹೂ ಬೇಕು. ಒಂದು ಹಾಫ್ ಕೆ ಜಿ ಹೂ ಇಟ್ಕೊಂಡ್ರಿ ಅಂದರೆ ಚೆನ್ನಾಗಿರುತ್ತೆ. ಹಣ್ಣುಗಳು, ಎಲ್ಲ ಹಣ್ಣುಗಳು ಕೂಡ ಈಗ ವ್ರತ ಮುಗಿದಿದೆ, ಹಣ್ಣುಗಳೆಲ್ಲವೂ ಬರುತ್ತೆ. ಎಲ್ಲ ಹಣ್ಣುಗಳು, ಬೆಣ್ಣೆ, ಅವಿಲಿಕೆ, ಬೆಲ್ಲ ಇದೆಲ್ಲ ಕೃಷ್ಣನ ನೈವೇದ್ಯಕ್ಕೆ. ಭಕ್ಷ್ಯಭೋಜ್ಯಗಳು ನಿಮ್ಮ ನಿಮ್ಮ ಸೌಕರ್ಯ ಸಂಪ್ರದಾಯಗಳಲ್ಲಿ ಮಾಡಿಕೊಳ್ಳಿ. ಅರ್ಶನ, ಕುಂಕುಮ ಬಟ್ಟಲು, ಹಣ್ಣು, ವಿಡದಲಡಿಕೆ ಇದನ್ನೆಲ್ಲವೂ ಕೂಡ ತೆಗೆದಿಟ್ಟಲ್ರಿ. ದೇವರ ಕೃಷ್ಣನ ಕೊನೆಯಲ್ಲಿ ಅರ್ಘ್ಯ ಕೊಡಲಿಕ್ಕೆ ಈ ರೀತಿಯ ಒಂದು ಪಾತ್ರೆಯಲ್ಲಿ ಹಸಿ ಹಾಲು, ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆ, ಪಂಚಾಮೃತ. ಏನರಿ ಮೊಸರು ವ್ರತ ಬರ್ತಲ್ಲ ಅಂತಂದರೆ, ಮೊಸರು ಹಾಕದೇ ಇದ್ದರೆ ಅದು ಚತುರಾಮೃತ ಆಗುತ್ತೆ. ಮೊಸರು ಹಾಕಿರೋ ಅದು ಪಂಚಾಮೃತ ಆಗುತ್ತೆ. ಮೊಸರು ಅಂದರೆ ಮೊಸರಲ್ಲ, ಮಜ್ಜಿಗೆ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಅದನ್ನಲ್ಲಿ ಸೇರಿಸಬೇಕು. ಅದೇ ರೀತಿಯಲ್ಲಿ ಮಜ್ಜಿಗೆ ನೀರು, ಮಜ್ಜಿಗೆ ಸ್ವಲ್ಪ, ತುಪ್ಪ, ಜೇನು ಇದು ಮಧುಬರ್ಗಕ್ಕೆ, ಇದನ್ನೆಲ್ಲ ತಯಾರು ಮಾಡಿಟ್ಟುಕೊಂಡು ಗಂಧ ಅಕ್ಷತೆಯೆಲ್ಲ ತೆಗೆದಿಟ್ಟುಕೊಂಡು ಗಂಧೋದಕವನ್ನು ಮಾಡಿಟ್ಟುಕೊಂಡು ಗೋಪಿಚಂದನ ಧಾರಣೆ, ಸಂಧ್ಯಾವಂದನಾದಿಗಳನ್ನೆಲ್ಲ ಮಾಡಿ
ಬೆಳಿಗ್ಗೆ ನಿರ್ಮಾಲ್ಯವರೆಗೂ ಪೂಜೆ ಮಾಡಿ ಮುಡಿಸಿಕೊಳ್ಳಿ, ನಿರ್ಮಾಲ್ಯದವರೆಗಿರುವ ಪೂಜೆ. ಸಂಜೆ ಮತ್ತು ನಿರ್ಮಾಲ್ಯ ವಿಸರ್ಜನೆ ಮತ್ತೊಮ್ಮೆ ಮಾಡಿ ಆಮೇಲೆ ಪೂಜೆಯನ್ನು, ಗೋಕುಲಾಷ್ಟಮಿ ಪೂಜೆಯನ್ನು ಮುಂದುವರೆಗಬೇಕು. ಈ ವಿಷಯಗಳನ್ನೆಲ್ಲ ಈಗ ನಿಮಗೆ ಮತ್ತೊಮ್ಮೆ ಫುಲ್ ಹೇಳ್ತೇನೆ. ಅರ್ಶನ ಕುಂಕುಮದ ಬಟ್ಲು, ಹಣ್ಣುಗಳು, ಹೂವು, ಬೆಣ್ಣೆ, ಅವಿಲಿಕೆ, ಬೆಲ್ಲ, ಭಕ್ಷ್ಯಭೋಜ್ಯಗಳು ನೈವೇದ್ಯಕ್ಕೆ. ಪೂಜೆಗೆ ಒಂದು ಶುದ್ಧೋದಕ ಕಲಶ, ಒಂದು ಗಂಧೋದಕ ಕಲಶ, ನಿರ್ಮಾಲ್ಯ ವಿಸರ್ಜನೆಗೆ ಒಂದು ಈ ರೀತಿಯ ಪಾತ್ರೆ, ದೇವರೀಗ ಪಾದ್ಯಾರ್ಘ್ಯ ಕೊಡಲಿಕ್ಕೆ ಒಂದು ಪಂಚಪಾತ್ರೆ ಉದ್ಧರಣಿ, ಅದು ಬಿಡಲಿಕ್ಕೆ ಒಂದು ಪೇಲ, ಶಂಖ, ಕಚ್ಚಾಳ ಗಂಧಾಕ್ಷತೆಯ ಬಟ್ಟಲು, ದೀಪ, ಗಂಟೆ, ತುಳಸಿ, ಗಂಧಾಚಕ್ಕ ಕಲ್ಲು, ಮಧುವರ್ಗ ಪೂಜೆಗುಂಟಾದ ಪಾತ್ರೆ, ಪಂಚಾಮೃತ ಮಾಡಲಿಕ್ಕೆ ಹೇಳಿದ್ದೇನೆ ಅದಕ್ಕುಂಟಾಗಿದ್ದು, ಇದ ಒಂದು ಪಾತ್ರೆಯಲ್ಲಿ ನೀರು, ಇದನ್ನೆಲ್ಲ ಇಟ್ಟುಕೊಳ್ಳಿ. ದೀಪದಲ್ಲಿ ಎಣ್ಣೆ ಹಾಕಿ ದೀಪನ ಬೆಳಗಿಕೊಳ್ಳಿ. ಈ ರೀತಿಯ ಸಾಲಿಗ್ರಾಮದ ತಟ್ಟೆಯಲ್ಲಿ ಸಾಲಿಗ್ರಾಮ ಕೃಷ್ಣ ವಿಗ್ರಹಗಳನ್ನು ಇಟ್ಟುಕೊಳ್ಳಿ. ಅದಕ್ಕೆ ಹಿಂಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಕೃಷ್ಣನ ದೊಡ್ಡ ವಿಗ್ರಹವೋ ಪಟವೋ ಏನಿದೆಯೋ ಅದನ್ನಿಟ್ಟುಕೊಂಡು ಅದಕ್ಕೆ ಏನೇನು ಅಲಂಕಾರಗಳು ಮಾಡಬೇಕು ಅದನ್ನು ಮಾಡಿ ಸೆಟ್ ಮಾಡಿ ಇಟ್ಟುಕೊಳ್ಳಿ. ಮಡಿಯಲ್ಲಿ ಆಗುವ ಪೂಜೆ, ಸ್ನಾನ ಮಾಡಿ ಶುಚಿಯಾಗಿ ಈ ಪೂಜೆಯನ್ನು ಮಾಡಬೇಕು. ಸೊ ಇದನ್ನು ತಯಾರು ಮಾಡಿಕೊಳ್ಳಿ. ಇದು ಗೋಕುಲಾಷ್ಟಮಿ ಪೂಜೆ ಮತ್ತು ದೇವರ ಪೂಜೆಯ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ಹೇಳಿದ್ದೇವೆ. ಯಾವಾಗಲೂ ನಾವು ಹೇಳುವ ರೀತಿಯಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲಿಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ಇದರಿಂದ ಉಪಯೋಗ ಪಡ್ರಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಶ್ರೀ ಗುರುಭ್ಯೋ ನಮಃ. ಮತ್ತು ದೇವರ ಪೂಜೆಯ ಆರಂಭ, ಸಂಕ್ಷಿಪ್ತವಾದ ದೇವರ ಪೂಜೆ ಇದು, ವಿಸ್ತಾರ ಇರೋದಿಲ್ಲ. ಸಂಕ್ಷಿಪ್ತವಾಗಿ ಇದನ್ನು ದಿನಗಳು ಕೂಡ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಬೋದು. ಹರಿವಂದನೆ. ಶ್ರೀಮನ್ನಾರಾಯಣಾಯ ಪರಿಪೂರ್ಣ ಗುಣಾನ್ನವಾಯ ವಿಶ್ವೋದಯ ಸ್ಥಿತಿಲಯೋನ್ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುತಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಇದನ್ನು ಹೇಳಿ ದೇವರನ್ನು ನಮಸ್ಕಾರ ಮಾಡೋದು. ಗುರುವಂದನೆ. ಯೋ ವಿಪ್ರಲಂಬ ವಿಪರೀತ ಮದಿ ಪ್ರಭೂತಾನ್ ವಾಥಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋನ್ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಜ್ಯಂ ಅಹಂ ನಮಾಮಿ. ಹಾಗೆ ಅಂತ ಗುರುಗಳಾದ ಮಧ್ವಾಚಾರ್ಯನ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಆಮೇಲೆ ದಿಗ್ದೇವತೆಗಳು ಅಂತ ನಾಲ್ಕು ದಿಕ್ಕಲ್ಲಿ ಇರ್ತಾರೆ. ಪೂರ್ವದ್ವಾರೇ ಶ್ರೀಯೈ ನಮಃ, ಜಯಾಯ ನಮಃ, ವಿಜಯಾಯ ನಮಃ. ದಕ್ಷಿಣದ್ವಾರೇ ಶ್ರೀಯೈ ನಮಃ, ಶ್ರೀಯೈ ಬಲಾಯ ನಮಃ, ಪ್ರಬಲಾಯ ನಮಃ. ಪಶ್ಚಿಮದ್ವಾರೇ ಶ್ರೀಯೈ ನಮಃ, ನಂದಾಯ ನಮಃ, ಸುನಂದಾಯ ನಮಃ. ಉತ್ತರದ್ವಾರೇ ಶ್ರೀಯೈ ನಮಃ, ಕುಮುದಾಯ ನಮಃ, ಕುಮುದಾಕ್ಷಾಯ ನಮಃ. ಇತಿ ದ್ವಾರಪಾಲಾನ್ ನಮಸ್ಕೃತ್ಯ. ಅಲ್ಲ, ದೀಪ ಮುಡಿಸೋದು. ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ ಗೃಹಪತಿರ್ಯುವಾ ಹವ್ಯವಾಡ್ ಜುಕ್ವಾ ಆಸ್ಯಹ ಅಂತ ದೀಪ ಮುಡಿಸ್ರಿ. ಆಮೇಲೆ ಗಂಟೆಯನ್ನು ತೆಗೆದು ಬಾಡಿಸೋದು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಕಂಠಾರವಂ ತತ್ರ ದೇವತಾಖ್ವಾನಲಾಂಚನಂ ಅಂತ ಗಂಟೆಯನ್ನು ಬಲದ ಕೈಯಲ್ಲಿ ಬಡಿದು ಇಡ್ರಿ. ಭಗವಂತನ ಪ್ರಾರ್ಥನೆ ಸಾಲಿಗ್ರಾಮ ಸಂಪುಷ್ಟವನ್ನು ತೆಗೆದು ಇಡೋದು ಅಂತ. ಸಾಲಿಗ್ರಾಮ ಹೇಗೊಂದು ಸಂಪುಷ್ಟದಲ್ಲಿ ಒಂದು ಪೆಟ್ಟಿಗೆಯಲ್ಲಿರುತ್ತೆ, ಅದರಿಂದ ತೆಗೆದು ತಟ್ಟೆಯಲ್ಲಿ ಇಡಲಿಕ್ಕೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋನ್ನಮಃ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿತೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ಪ್ರಾರ್ಥನೆ ಮಾಡಿ ಸಾಲಿಗ್ರಾಮವನ್ನು ತಟ್ಟೆಗಳಲ್ಲಿ ಇಡೋದು. ಇಟ್ಟ ಮೇಲೆ
ಸಾಲಿಗ್ರಾಮಕ್ಕೆ ನಿರ್ಮಾಲ್ಯ ವಿಸರ್ಜನೆ, ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡೋದು. ನಿರ್ಮಾಲ್ಯ ವಿಸರ್ಜನೆಯಿಂದ ನೀರಿಂದ ಸಾಲಿಗ್ರಾಮಕ್ಕೆ ಒಂದು ಅಭಿಷೇಕ ಮಾಡಿ ಚಕ್ರಾಣಿಕೆ, ಸಾಲಿಗ್ರಾಮ, ವಿಷ್ಣುಪಾದ ಎಲ್ಲವನ್ನು ಸೋಮಸತ್ರ ತಟ್ಟೆಯಲ್ಲಿಟ್ಟು ಅದರಲ್ಲಿ ಇರುವ ನಿರ್ಮಾಲ್ಯಗಳನ್ನು ವಿಸರ್ಜನೆ ಮಾಡೋದು. ಮುಂದಿನ ನೆಟ್ಟ ಗಂಧ ಎಲ್ಲ ಇಟ್ಟಿರ್ತೇವೆ, ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡೋದು ವಿಸರ್ಜನೆ. ನಿರ್ಮಾಲ್ಯ ವಿಸರ್ಜನೆ ಅಂದರೆ ಕ್ಲೀನಿಂಗ್ ಸಿಸ್ಟಮ್. ಹಾಗೆ ನೀರಾಕಿ ಮೊದಲು ದೇವರನ್ನು ನಿರ್ಮಾಲ್ಯವನ್ನು ತೆಗೆಯೋದು. ಅಹಂ ರುದ್ರೇ ಬಶೂಭಿಶ್ಚರಾಂ ಯಹಮಾ ಆ ದಿತ್ಯೈರುತ ವಿಶ್ವದೇವೈ ಅಹಂ ಮಿತ್ರ ವರುಣೋ ಬಾಬೀಬರ್ ಮ್ಯಹಮಿಂದ್ರಾಗ್ನಿ ಅಹಮಸ್ವಿನೋ ಬಾ. ಈಗ ನಿರ್ಮಾಲ್ಯ ವಿಸರ್ಜನೆ ಆದ ಮೇಲೆ ಒಂದು ಸಲ ಸಂಕದಲ್ಲಿ ನೀರನ್ನು ಹಾಕಿ ಒಂದು ಸಲ ಅಭಿಷೇಕ ಮಾಡಿ ನಿರ್ಮಾಲ್ಯ ವಿಸರ್ಜನೆ ಆಗತ್ತೆ. ಅಹಂ ಸೋಮಾಮ ಹನಸಂ ಪಿಬರ್ಮ್ಯಹಂ ತ್ವಷ್ಟ ಆರಮುತ ಭೂಷಣಂ ಭಗಂ ಅಹಂ ದಾದಾಮಿ ದ್ರವೀಣಂ ಹಭಿಷ್ಮಾತೆ ಸುಭ್ರಾವ್ಯೇ ಏ ಏ ಬ್ರಹ್ಮಸಲೋಕತಾಂ. ಈಗ ನಿರ್ಮಾಲ್ಯ ವಿಸರ್ಜನೆ ಆಯಿತು. ಈಗ ನಿರ್ಮಾಲ್ಯ ಅಭಿಷೇಕ ಮಾಡಲಿಕ್ಕೆ ಈ ರೀತಿಯ ಒಂದು ಪಂಚಪಾತ್ರೆಯಲ್ಲಿ ನೀರು ಹಾಕಿಟ್ಟುಕೊಳ್ಳಿ, ಅದನ್ನು ಕೈಯಿಟ್ಟು ಮುಟ್ಟಿ ಓಂ ನಮೋ ನಾರಾಯಣಾಯ ಅಂತ 8 ಸಲ ಜಪ ಮಾಡೋದು. ಜಪ ಮಾಡಿದ ಮೇಲೆ ಆ ನೀರನ್ನು ಸಂಕದಲ್ಲಿ ಹಾಕಿ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಿ ಅದನ್ನು ಹಿಡಿದಿಟ್ಟರೆ ಅದು ನಿರ್ಮಾಲ್ಯ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಚ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಭೃತ್ವಾ ಅದ್ಯದಿಷ್ಟ ದಶಾಂಗುಲಂ ಯಜ್ಞೇನ ಯಜ್ಞಮಯಜಂತ ದೇವಾ ಸ್ಥಾನಿ ತನ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಗಂ ಮಗಿಮಾನಃ ಸಜಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ಇದು ನಿರ್ಮಾಲ್ಯ ತೀರ್ಥ. ಇದನ್ನು ಆ ಪಾತ್ರೆಯಲ್ಲಿ ಹಾಕಿಟ್ಟಂಬೋದು. ಅಭಿಷೇಕ ಮಾಡಿದಾರಲ್ಲ ಅದರಲ್ಲಿ ಹಾಕಿಟ್ಟುಕೊಂಡು ಅದನ್ನಿಟ್ಟುಡು, ಅದನ್ನಿಡ್ರಿ. ಇಟ್ಟು ಶಂಖವನ್ನು ಈ ಪಾತ್ರೆಯಲ್ಲಿ ಇಟ್ಟುಕೊಳ್ಳೋದು. ಶಂಖಕ್ಕೆ ನೀರಿಂದ ಅಭಿಷೇಕ ಮಾಡೋದು. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ ಅಭಿಷೇಕವನ್ನು ಮಾಡಿ ಶಂಖಕ್ಕೆ ನಿರ್ಮಾಲ್ಯ ತೀರ್ಥವನ್ನು ಕೊಡೋದು. ಗೋಕುಲಾಷ್ಟಮಿ ಏಕಾದಶಿಯ ಆಚರಣೆ, ಅವತ್ತು ಉಪವಾಸ, ಅದರಿಂದ ಒಂದು ಸಲ ಮಾತ್ರ ನಿರ್ಮಾಲ್ಯ ತೀರ್ಥ ಕೊಡೋದು. ಅದೇ ರೀತಿ ಈಗ ಗಂಟೆಗೆ ಅದೇ ರೀತಿ ಒಂದು ಅಭಿಷೇಕವನ್ನು ಮಾಡಿ ಗಂಟೆಗೆ ತೀರ್ಥ ಕೊಡೋದು. ಗರುಡ, ಶೇಷ ಎಲ್ಲ ಇಟ್ಟುಕೊಂಡಿರ್ತಾರೆ, ಅವರಿಗೆಲ್ಲವೂ ಕೂಡ ನೀರಾಕಿ ಅವರಿಗೆ ಅಭಿಷೇಕ ಮಾಡಿ ತೀರ್ಥವನ್ನು ಕೊಟ್ಟರೆ ನಿರ್ಮಾಲ್ಯ ವಿಸರ್ಜನೆ, ನಿರ್ಮಾಲ್ಯ ತೀರ್ಥ ಆಯಿತು. ಎಲ್ಲ ಗುರುಗಳನ್ನು ಸೇರಿ ಸರ್ವ ಗುರುಭ್ಯೋ ನಮಃ ಅಂತ ಹೇಳಿ ಒಂದು ಸಲ ತೀರ್ಥವನ್ನು ಕೊಡೋದು. ಸರ್ವ ಗುರುಭ್ಯೋ ನಮಃ ಅಂತ ತೀರ್ಥ ಕೊಟ್ಟುಬಿಟ್ಟು ಸರ್ವ ಗುರುಭ್ಯೋ ನಮಃ ಅಂತ ತೀರ್ಥವನ್ನು ಪೇಲಾಲಿ ಕೊಟ್ಟುಬಿಟ್ಟು ನೀವು ತೀರ್ಥವನ್ನು ತಗೊಳ್ರಿ. ನಿರ್ಮಾಲ್ಯ 3 ಸಲ ಮೊದಲು ತಗೊಳ್ಬೇಕು, 4ನೇ ಸಲ ಪ್ರೋಕ್ಷಣ ಮಾಡ್ಕೋಬೇಕು. ವಿಶ್ವಾಯ ನಮಃ, ತೇಜಸಾಯ ನಮಃ, ಪ್ರಾಜ್ಞಾಯ ನಮಃ, 4ನೇ ಸಲ ತುರ್ಯಾಯ ನಮಃ ಅಂತ ಪ್ರೋಕ್ಷಣ ಮಾಡ್ಕೊಂಡು ಬಿಡ್ರಿ. ಇದಾದ ಮೇಲೆ ಈಗ ಇಲ್ಲಿ ನಾವು ಗೋಕುಲಾಷ್ಟಮಿಯ ಪೂಜೆಯೊಳಗೆ ಇನ್ನು ನುಗ್ಗುತ್ತೇವೆ. ಗಂಧ, ಅಕ್ಷತೆ ಎಲ್ಲ ತೆಗೆದಿಟ್ಟಂಡಾಯಿತು. ಈಗ ಗೋಕುಲಾಷ್ಟಮಿ ಪೂಜೆಯ ಸಂಕಲ್ಪ ಪ್ರಾರಂಭ. ಆಚಮನ ಮಾಡೋದು. ಕೇಶವಾಗಿಶ್ವಾಹ, ನಾರಾಯಣಾಗಿಶ್ವಾಹ, ಮಾಧವಾಗಿಶ್ವಾಹ, ಓಂ ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಶಂಕರಹಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ,
ಅಕ್ಷುತಾಗೆ ನಮಃ, ಜನಾರ್ದನಾಗೆ ನಮಃ, ಉಪೇಂದ್ರಾಗೆ ನಮಃ, ಹರಗೆ ನಮಃ, ಶ್ರೀಕೃಷ್ಣಾಗೆ ನಮಃ ಅಂತ ಆಚಮನ ಮಾಡಿ ನಿತ್ಯ ದೇವರ ಪೂಜೆಯಲ್ಲಿ ಮಾಡುವ ಕಲಸ ಪೂಜೆವರೆಗೂ ಮಾಡಿಕೊಂಡುಬಿಟ್ಟು ಆಮೇಲೆ ಸಂಕಲ್ಪಕ್ಕೆ ಹೋಗ್ತೇವೆ. ಈಗ ದೇವರ ಪೂಜೆಯ ಸಂಕಲ್ಪ ಅದ್ಯಪೂರ್ವೋಕ್ತ ಗೇವಂಗುಣ ಸಕಲ ವಿಶೇಷೇನ ವಸಿಷ್ಠಾಯಾಂ ಶುಭದಿತೋ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಭಗವತೋ ಆಜ್ಞೇನ ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತ್ತೇಜಸ ಭಗವತ ಸ್ವಾಂತ ವಪುಸಿಂತೇಂದ್ರಿಯೋಹಂ ಅನಂತಾವತಾರ ರೂಪಗುಣಕ್ರಿಯಾತ್ಮಕ ಶ್ರೀಲಕ್ಷ್ಮೀನಾರಾಯಣಸ್ಯ ಧ್ಯಾನ ಆವಾಗನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತ ನೀರಾಕಿನ್ ಬಿಡ್ರಿ. ತದಂಗ ಕಲಸ ಪೂಜಾಂ ಕರಿಷ್ಯೆ. ಈಗ ಇಲ್ಲಿ ನೋಡ್ರಿ, ಎರಡು ಕಲಸ ಇಟ್ಟಿದ್ದೇವೆ, ಒಂದಲ್ಲಿ ಗಂಧೋದಕ, ಒಂದಲ್ಲಿ ಶುದ್ಧೋದಕ. ಅದನ್ನು ಕೈಯಲ್ಲಿ ಮುಟ್ಟಿಂಬೋದು. ಕಲಸಸ್ಯ ಮುಖೇ ವಿಷ್ಣು, ಕಂಠೇ ರುದ್ರ ಸಮಾಶ್ರಿತಾ, ಮೂಲೇ ತತ್ರ ಸ್ಥಿತೋ ಬ್ರಹ್ಮ, ಮಧ್ಯೆ ಮಾತ್ರಗುಣಾಶ್ರಿತಾ, ಕುಚೌತ ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ, ಋಗ್ವೇದ ಯಜುರ್ವೇದ ಸಾಮವೇದೋಖ್ಯಧರ್ವಣ, ಅಂಗೈಶ್ಚತಗಿದಾ ಸರ್ವೇ ಕಲಸಾಂಬು ಸಮಾಶ್ರಿತಾ, ಅತ್ರ ಗಾಯತ್ರಿ ಶಾವಿತ್ರಿ ಶಾಂತಿ ಪುಷ್ಟೀಕರೀ ತಥಾ ಆಯಾಂತು ದೇವಪೂಜಾರ್ಥಂ ಅಭಿಷೇಕಾರ್ಥ ಸಿದ್ಧಗೇ ಗಂಗೇ ಚಗಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿಂ ಕುರು ಅಂತ ತೋರಿಸ್ಬಿಟ್ಟು ಇದಕ್ಕೆ ಮುದ್ರೆಗಳನ್ನೆಲ್ಲ ತೋರಿಸ್ಬೇಕು. ಐದು ಮುದ್ರೆಗಳು ನೋಡಿಕೊಳ್ಳಿ. ಎರಡು ಕಿರಿಬೆಟ್ಟು ಅಂದರೆ ಚಿಕ್ಕ ಬೆಟ್ಟನ್ನು ಸೇರಿಸಬೇಕು. ಎರಡು ದರ್ಜನಿ ಇದನ್ನು ಸೇರಿಸಿಂಡು ಇದನ್ನು ಹೀಗೆ ತಿರುಗಿಸಿರಿ ಅಂದರೆ ಇದು ಗರುಡ ಮುದ್ರೆ. ಇದನ್ನು ಗರುಡ ಮುದ್ರೆ ತಾರ್ಕ್ಷ ಮುದ್ರಾಂ ಪ್ರದರ್ಶ್ಯ ಅಂತ ಹೇಳ್ತವೆ. ತಾರ್ಕ್ಷ ಮುದ್ರೆ ಇದು. ಅಡ್ತದ್ದು ದೇನು, ಇದು ಸ್ವಲ್ಪ ಕಷ್ಟ ಆಗತ್ತೆ. ಒವ್ವೊಂದು ಬೆರಳನ್ನು ಮಾರಿಸಿ ಮಾರಿಸಿ ಹಿಡ್ಕೋಬೇಕು. ದೇನು ಮುದ್ರಾಂ ಪ್ರದರ್ಶ್ಯ, ಶಂಖ ಶಂಖ ಮುದ್ರಾಂ ಪ್ರದರ್ಶ್ಯ, ಚಕ್ರ ಚಕ್ರ ಮುದ್ರಾಂ ಪ್ರದರ್ಶ್ಯ, ಗದೆ ಪದ್ಮ. ಈ ಐದು ಮುದ್ರೆಗಳನ್ನು ಕಲಸಕ್ಕೆ ತೋರಿಸಿ ಆ ಕಲಸವನ್ನು ಮುಟ್ಟಿಕೊಂಡು ಓಂ ನಮೋ ನಾರಾಯಣಾಯ ಓಂತ 12 ಸಲ ಜಪ ಮಾಡೋದು. ಜಪ ಮಾಡಿ ಮುಡಿಸಿದ ಮೇಲೆ ಸ್ನಾನೀಯ ಕಲಸ ಅಂದರೆ ಶುದ್ಧೋದಕ, ಬುರೀ ನೀರಿದಲ್ವ, ಇದನ್ನು ಬುರೀ ನೀರಿರುವ ಕಲಸವನ್ನು ಮುಟ್ಟಿಲ್ರಿ. ಮುಟ್ಟಿಕೊಂಡು ಅದನಲ್ಲಿ ಸ್ನಾನೀಯ ಕಲಸೇ ಅಜಾದಿ ಏಕಶತಮೂರ್ತಿಂ ಆವಾಗಯಾಮಿ ಹಾಗೆ ಅಂತ ಹೇಳ್ಕೊಬೇಕು. ಗಂಧೋದಕ ಕಲಸದಲ್ಲಿ ಪೂರ್ಣ ಕಲಸೇ ವ್ಯುತ್ಕ್ರಮೇಣ ಸಿಂಸುಮಾರಾದಿ ಏಕಶತಮೂರ್ತಿಂ ಆವಾಗಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಃ. ಈಗ ಕಲಸ ಪೂಜೆ ಆಯಿತು, ಶಂಖ ಪೂಜೆಯನ್ನು ಮಾಡಬೇಕು. ಶಂಖದಲ್ಲಿ ನೀರು ಹಾಕ್ಕೊಳ್ಳಿ. ಶಂಖವನ್ನು ಮುಟ್ಟಿಕೊಳ್ಳಿ. ಪಾಂಚಜನ್ಯಾಗೆ ಬದ್ಮಹೆ ಪವಮಾನಾಗಿ ಧೀಮಿಹಿ ತನ್ನ ಶಂಖ ಪ್ರಚೋದಯಾತ್ ಹಾಗೆ ಅಂತ ಮೂರು ಸಲ. ಪಾಂಚಜನ್ಯಾಗೆ ಬದ್ಮಹೆ ಪವಮಾನಾಗಿ ಧೀಮಿಹಿ ತನ್ನ ಶಂಖ ಪ್ರಚೋದಯಾತ್, ಪಾಂಚಜನ್ಯಾಗೆ ಬದ್ಮಹೆ ಪವಮಾನಾಗಿ ಧೀಮಿಹಿ ತನ್ನ ಶಂಖ ಪ್ರಚೋದಯಾತ್ ಅಂತ ಮುಟ್ಟಿಕೊಳ್ಳೋದು. ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ 8 ಸಲ ಜಪ ಮಾಡಿರಿ. ಮಾಡಿ ಆ ಶಂಖತೀರ್ಥವನ್ನು ಕೈಯಲ್ಲಿ ಹಾಕ್ಕೊಳ್ಳಿ. ಹಾಕಿಕೊಂಡು ಪೂಜಾ ಪದಾರ್ಥಗಳು ಹೂವು ಹಣ್ಣು ಕಾಯಿ ಎಲ್ಲದಕ್ಕೂ ಪ್ರೋಕ್ಷಣ ಮಾಡಿರಿ. ಅಪವಿತ್ರ ಪವಿತ್ರೋ ವಾ ಸರ್ವಾಭಸ್ತಾನ್ಕತೋ ಬಿವಾ ಯಶ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂದರ ಶುಚಿ. ಶಾಲಿಗ್ರಾಮಕ್ಕೆ ಪ್ರೋಕ್ಷಣ ಮಾಡಿರಿ. ಆತ್ಮನಂಚ ನಿಮಗೆ ಪ್ರೋಕ್ಷಣ ಮಾಡಿಕೊಳ್ಳಿ. ಇದು ಶಂಖ ಪೂಜೆ. ಶಂಖ ಪೂಜೆ ಆಯಿತು. ಶಂಖ ಪೂಜೆ ಆದ ಮೇಲೆ ಘಂಟಾದೇವತಾಭ್ಯೋ ನಮಃ ಅಂತ ಗಂಟೆಗೆ ಒಂದು ಮಂತ್ರಾಸ್ತಕಾಳನ್ನು ಘಂಟಾದೇವತಾಭ್ಯೋ ನಮಃ ಅಂತ ಗಂಟೆಯನ್ನು ಮುಟ್ಟೋದು. ಪಂಚಪಾತ್ರ ದೇವತಾಭ್ಯೋ ನಮಃ ಅಂತ ಪಂಚಪಾತ್ರೆಯನ್ನು ಮುಟ್ಟಲ್ರಿ. ಧೂಪದೀಪಾದಿ ದೇವತಾಭ್ಯೋ ನಮಃ ಸಕಲಾರಾಧನೆ ಸ್ವಚ್ಛಿತಂ ಅಂತ ಹೇಳಿಕಿಲ್ರಿ. ಆಮೇಲೆ ಹಾಲು ಮೊಸರು ಜೇನು ತುಪ್ಪ ಸಕ್ಕರೆ ಅದನ್ನೆಲ್ಲ ಇಟ್ಟಂಡಿದ್ದೇವೆ ಅಭಿಷೇಕಕ್ಕೆ ಕೃಷ್ಣನಿಗೆ. ಹೀಗೆ ಕೃಷ್ಣನ ಗೋಕುಲಾಷ್ಟಮಿಯ ಪೂಜೆಯ ಸಂಕಲ್ಪಕ್ಕೆ ಹೋಗಬೇಕು.
ಇದನ್ನು ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋಲಿ ಗೋಕುಲಾಷ್ಟಮಿ ಪೂಜೆಯನ್ನು ಕೊಡ್ತೇವೆ.